ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಆಕಾಶದಿಂದ ಮೆಟಿರಾಯ್ಡ್ಸ್ ಅಂದ್ರೆ ಉಲ್ಕೆಗಳು ಉದುರಿ ಬೀಳ್ತಾ ಇವೆ ಅನ್ನೋ ಸುದ್ದಿಯೊಂದಿಗೆ ಈ ಸಿನಿಮಾ ಶುರುವಾಗುತ್ತೆ. ಹಾಗೇನೆ ಸಿನಿಮಾದ ಹೀರೋಯಿನ್ ಜೂಲಿಯಾ ಮತ್ತು ಅವಳ ಫ್ರೆಂಡ್ ಅನ್ನ ನೋಡ್ತೇವೆ. ಅಂಡ್ ಅವರಿಬ್ಬರು ಕೂಡ ಕ್ಲಾಸ್ ರೂಮ್ ನಲ್ಲಿ ಇರ್ತಾರೆ. ಇನ್ನು ಜೂಲಿಯಾಗೆ ಒಬ್ಬ ಮೇಲ್ ಫ್ರೆಂಡ್ ಇರ್ತಾನೆ, ಆತನ ಹೆಸರು ಆರ್ಟಿಯೋನ್. ಇನ್ನು ಜೂಲಿಯಾಳ ಫಾದರ್ ಆರ್ಮಿಯಲ್ಲಿ ಒಬ್ಬ ಕರ್ನಲ್ ಆಗಿದ್ದು ಆತನಿಗೆ ಜೂಲಿಯಾಳ ಫ್ರೆಂಡ್ ಆರ್ಟಿಯೋನ್ ಅಂದ್ರೆ ಇಷ್ಟವಿರೋದಿಲ್ಲ. ಇನ್ನು ಜೂಲಿಯಾ ಮತ್ತು ಅವಳ ಫ್ರೆಂಡ್ ಮೆಟಿರಾಯ್ಡ್ಸ್ ಅನ್ನ ನೋಡೋದಕ್ಕೆ ಹೋಗೋದು ಅಂತ ಪ್ಲಾನ್ ಮಾಡಿಕೊಳ್ತಾರೆ. ಅಂಡ್ ಅವರ ಜೊತೆಗೆ ಆರ್ಟಿಯೋನ್ ಕೂಡ ಜಾಯಿನ್ ಆಗ್ತಾನೆ. ಆ ಟೈಮಲ್ಲಿ ಜೂಲಿಯಾಳ ಫ್ರೆಂಡ್ ಅವಳ ಕೈಗೆ ತನ್ನ ರೂಮ್ನ ಕೀಯನ್ನು ಕೊಡ್ತಾಳೆ. ಆನಂತರ ನಾವು ಆ ಸಿಟಿಯಲ್ಲಿ ಉಲ್ಕಾಪಾತದ ದೃಶ್ಯಗಳನ್ನು ನೋಡತೊಡಗ್ತೇವೆ. ಅಲ್ಲಿದ್ದ ಜನರೆಲ್ಲರೂ ಕೂಡ ಆಕಾಶದಿಂದ ಉದುರಿ ಬೀಳ್ತಾ ಇರುವಂತಹ ಉಲ್ಕೆಗಳನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾ ಇರ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಆಕಾಶದಲ್ಲಿ ವಿಚಿತ್ರವಾದ ವಸ್ತುವೊಂದು ಕಾಣಿಸಿಕೊಳ್ಳುತ್ತೆ ಮತ್ತು ಅದು ಭೂಮಿಯ ಕಡೆ ಫಾಸ್ಟ್ ಆಗಿ ನುಗ್ತಾ ಇರುತ್ತೆ. ಅಂಡ್ ಆ ವಸ್ತು ರಷ್ಯಾದ ಆಸುಪಾಸಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಇದರಿಂದಾಗಿ ರಷ್ಯನ್ ಕಮಾಂಡರ್ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಆರ್ಡರ್ ಮಾಡ್ತಾನೆ. ಈ ಆಬ್ಜೆಕ್ಟ್ ಕೇವಲ ನಾರ್ಮಲ್ ಪ್ಲೇನ್ ಆಗಿರೋದಿಲ್ಲ, ಅದೊಂದು ಏಲಿಯನ್ ಸ್ಪೇಸ್ ಶಿಪ್. ಆರ್ಮಿ ಆ ಸ್ಪೇಸ್ ಶಿಪ್ ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದಾಗಿ ಆ ಸ್ಪೇಸ್ ಶಿಪ್ ಇಂಟರ್ನಲ್ ಡ್ಯಾಮೇಜ್ಗೆ ಒಳಗಾಗಿ ಅನ್ಕಂಟ್ರೋಲ್ಡ್ ಆಗುತ್ತೆ ಮತ್ತು ಭೂಮಿಯ ಕಡೆ ನುಗ್ಗಿ ಬರತೊಡಗುತ್ತೆ. ಸಿಟಿಯ ಕಡೆ ನುಗ್ಗಿ ಬರ್ತಾ ಇರುವಂತಹ ಆಬ್ಜೆಕ್ಟ್ ಅನ್ನು ಗಮನಿಸಿದಂತ ಜನರು ಸಡನ್ ಆಗಿ ಗಾಬರಿ ಆಗ್ತಾರೆ. ಅದು ತಮ್ಮೇಲೆ ಎಲ್ಲಿ ಬಿದ್ದುಬಿಡುತ್ತೋ ಅನ್ನೋ ಗಾಬರಿಯಲ್ಲಿ ಅಲ್ಲಿಂದ ಓಡತೊಡಗ್ತಾರೆ. ಆದರೆ ಆರ್ಮಿ 4 ಆ ಸ್ಪೇಸ್ ಶಿಪ್ ಮೇಲೆ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡುತ್ತೆ. ಇದರಿಂದಾಗಿ ಆ ಸ್ಪೇಸ್ ಶಿಪ್ ತುಂಬಾ ಡ್ಯಾಮೇಜ್ ಆಗುತ್ತೆ ಮತ್ತು ಆ ಸ್ಪೇಸ್ ಶಿಪ್ ಆ ಸಿಟಿಯ ಬಿಲ್ಡಿಂಗ್ ಗಳನ್ನ ಚಿತ್ರ ಮಾಡಿಕೊಂಡು ಕೆಳಕ್ಕೆ ನುಗ್ಗತೊಡಗುತ್ತೆ ಮತ್ತು ಅಲ್ಲಿದ್ದಂತ ಒಂದು ಬಿಲ್ಡಿಂಗ್ ನ ಮೇಲೆ ಜೂಲಿಯಾಳ ಫ್ರೆಂಡ್ ಅದನ್ನು ಗಮನಿಸ್ತಾ ಇರ್ತಾಳೆ. ಸಡನ್ ಆಗಿ ನುಗ್ಗಿ ಬಂದಂತ ಆ ಸ್ಪೇಸ್ ಶಿಪ್ ಅವಳಿದ್ದಂತ ಬಿಲ್ಡಿಂಗ್ ಅನ್ನ ಗುದ್ದಿಕೊಂಡು ಹೋಗುತ್ತೆ. ಇದರಿಂದಾಗಿ ಜೂಲಿಯಾಳ ಫ್ರೆಂಡ್ ಸಾವಿಗೀಡಾಗ್ತಾಳೆ ಮತ್ತು ಆ ಬಿಲ್ಡಿಂಗ್ ನ ಇನ್ನೊಂದು ದಿಕ್ಕಿನಲ್ಲಿದ್ದಂತ ಜೂಲಿಯಾ ಕೂಡ ಸ್ಪೇಸ್ ಶಿಪ್ ಬಿಲ್ಡಿಂಗ್ ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಕೆಳಕ್ಕೆ ಬೀಳತೊಡಗ್ತಾಳೆ. ಆದ್ರೆ ಆ ಸಂದರ್ಭದಲ್ಲಿ ಆರ್ಟಿಯೋನ್ ಅವಳ ಕೈಯನ್ನ ಹಿಡ್ಕೊಂಡು ಅವಳನ್ನ ಸೇಫ್ ಮಾಡ್ತಾನೆ. ನೋಡ್ತಾ ನೋಡ್ತಾ ಏಲಿಯನ್ ಸ್ಪೇಸ್ ಶಿಪ್ ನೆಲಕ್ಕೆ ಅಪ್ಪಳಿಸುತ್ತೆ. ಈ ಭಯಾನಕವಾದ ಇನ್ಸಿಡೆಂಟ್ ನಿಂದಾಗಿ ಆ ಸಿಟಿಯಲ್ಲಿ ತುಂಬಾ ಜನ ಸತ್ತು ಹೋಗಿರ್ತಾರೆ. ಅಂಡ್ ಆ ಸಿಟಿಯ ಜನರೆಲ್ಲರೂ ಕೂಡ ಅಂದ್ಕೊಳ್ತಾರೆ ನಾವಿರುವಂತಹ ಸಿಟಿಯ ಮೇಲೆ ಬೇರೆ ದೇಶದವರು ಅಟ್ಯಾಕ್ ಮಾಡ್ತಿದ್ದಾರೆ ಅಂತ. ಅದೇ ಸಂದರ್ಭದಲ್ಲಿ ಆ ಸಿಟಿಯ ಜನರನ್ನ ರೆಸ್ಕ್ಯೂ ಮಾಡೋದಕ್ಕೋಸ್ಕರ ಮಿಲಿಟರಿ ಕೂಡ ಎಂಟ್ರಿ ಕೊಡುತ್ತೆ. ಆ ಸಂದರ್ಭದಲ್ಲಿ ನಾವಲ್ಲಿ ಜೂಲಿಯಾಳ ಫಾದರ್ ಅನ್ನ ನೋಡ್ತೇವೆ. ಆತ ಒಬ್ಬ ಟ್ರಾನ್ಸ್ಲೇಟರ್ ಅನ್ನ ಕರೆದುಕೊಂಡು ಆ ಸ್ಪೇಸ್ ಶಿಪ್ ನ ಹತ್ತಿರಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಒಂದು ಏಲಿಯನ್ ಹೊರಕ್ಕೆ ಬರುತ್ತೆ. ಆದ್ರೆ ಆ ಏಲಿಯನ್ ಯಾರ ಮೇಲೆ ಕೂಡ ಅಟ್ಯಾಕ್ ಮಾಡೋದಿಲ್ಲ. ಇದರಿಂದಾಗಿ ಆಪೋಸಿಟ್ ಟೀಮ್ ಕೂಡ ಅದರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಏಲಿಯನ್ ಟೆಲಿಪತಿಯ ಸಹಾಯದಿಂದ ಟ್ರಾನ್ಸ್ಲೇಟರ್ಗೆ ಒಂದು ಮೆಸೇಜ್ ಅನ್ನ ಕಳಿಸುತ್ತೆ ಮತ್ತು ಅದು ಅವರಿಗೆ ಹೇಳುತ್ತೆ, ಮೆಟಿರಾಯ್ಡ್ಸ್ ಅಂದ್ರೆ ಉಲ್ಕಾಪಾತದ ಕಾರಣದಿಂದ ನಮ್ಮ ಏಲಿಯನ್ ಶಿಪ್ ಡ್ಯಾಮೇಜ್ ಆಗಿ ಹೋಗಿದೆ, ಜೊತೆಗೆ ಇಲ್ಲಿನ ಏರ್ಫೋರ್ಸ್ ಕೂಡ ಅಟ್ಯಾಕ್ ಮಾಡಿದ್ದರಿಂದ ಅದು ಮತ್ತಷ್ಟು ಡ್ಯಾಮೇಜ್ ಆಗಿದೆ, ಹೀಗಾಗಿ ನಾವು ಅರ್ಥ್ಗೆ ಕ್ರಾಶ್ ಆಗಬೇಕಾಯ್ತು. ಈ ಭೂಮಿ ಮೇಲೆ ಇರುವಂತಹ ಯಾವ ಜನರಿಗೂ ಕೂಡ ತೊಂದರೆ ಕೊಡುವಂತ ಉದ್ದೇಶ ನಮಗಿಲ್ಲ ಮತ್ತು ಕೆಲವೇ ದಿನಗಳಲ್ಲಿ ನಮ್ಮ ಸ್ಪೇಸ್ ಶಿಪ್ ನಲ್ಲಿ ಇರುವಂತಹ ಟೆಕ್ನಿಷಿಯನ್ಸ್ ಆ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಸರಿ ಮಾಡ್ತಾರೆ ಅಂತ ಆ ಏಲಿಯನ್ ಹೇಳುತ್ತೆ. ಆನಂತರ ಕರ್ನಲ್ ಕಾನ್ಫರೆನ್ಸ್ ನಲ್ಲಿ ಇದೇ ವಿಷಯವನ್ನ ಅಲ್ಲಿ ಸ್ಪಷ್ಟಪಡಿಸ್ತಾರೆ. ಕೆಳಗೆ ಬಿದ್ದಿರುವಂತಹ ಸ್ಪೇಸ್ ಶಿಪ್ ನಲ್ಲಿರುವಂತಹ ಏಲಿಯನ್ಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿಲ್ಲ, ಆದ್ರೆ ನಮ್ಮ ಜನರ ಅಟ್ಯಾಕ್ ನಿಂದಾಗಿ ಆ ಸ್ಪೇಸ್ ಶಿಪ್ ಅರ್ತ್ ನಲ್ಲಿ ಕ್ರಾಶ್ ಆಯ್ತು ಅಂತ ಮೇಜರ್ ಹೇಳತೊಡಗ್ತಾನೆ. ನಂತರ ಕಾನ್ಫರೆನ್ಸ್ ನಲ್ಲಿ ತೀರ್ಮಾನವಾಗುತ್ತೆ ನಾವು ಆ ಸ್ಪೇಸ್ ಶಿಪ್ ನ ತಂಟೆಗೆ ಹೋಗೋದೇನು ಬೇಡ. ಒಂದ್ ಸ್ವಲ್ಪ ದಿನಗಳಲ್ಲಿ ಆ ಸ್ಪೇಸ್ ಶಿಪ್ ಅನ್ನ ಅವರೇ ರೆಡಿ ಮಾಡ್ಕೊಳ್ತಾರೆ ಮತ್ತು ಈ ಭೂಮಿಯಿಂದ ಹೊರಟು ಹೋಗ್ತಾರೆ. ಹಾಗಾಗಿ ನಾವು ಆ ಸ್ಪೇಸ್ ಶಿಪ್ ವಿಷಯದಲ್ಲಿ ಯಾವುದೇ ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ಅಂತ ತೀರ್ಮಾನಿಸಲಾಗುತ್ತೆ. ಇನ್ನು ಗಾಯಗೊಂಡಿದ್ದಂತ ಜೂಲಿಯಾಳನ್ನ ಹಾಸ್ಪಿಟಲ್ ನಿಂದ ಕರ್ಕೊಂಡು ಹೋಗೋದಿಕ್ಕೆ ಅವಳ ಫಾದರ್ ಅಲ್ಲಿಗೆ ಬರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಆರ್ಟಿಯೋನ್ ಅವಳ ಜೊತೆ ಇರೋದನ್ನ ನೋಡ್ತಾರೆ. ಇದರಿಂದಾಗಿ ಆತ ತನ್ನ ಮಗಳನ್ನ ಚೆನ್ನಾಗಿ ಬೈತಾನೆ ಮತ್ತು ಆರ್ಟಿಯೋನ್ಗೂ ಕೂಡ ವಾರ್ನಿಂಗ್ ಮಾಡ್ತಾನೆ. ಇನ್ನು ಈ ಏಲಿಯನ್ ಸ್ಪೇಸ್ ಶಿಪ್ ನಿಂದಾಗಿ ತನ್ನ ಫ್ರೆಂಡ್ ಅನ್ನ ಕಳೆದುಕೊಂಡಿದ್ದಕ್ಕೆ ಜೂಲಿಯಾ ಏಲಿಯನ್ಸ್ ಮೇಲೆ ವಿಪರೀತ ಸಿಟ್ಟಾಗ್ತಾ ಇರ್ತಾಳೆ. ಇದರಿಂದಾಗಿ ಅವಳು ಸೈಲೆಂಟ್ ಆಗಿ ತನ್ನ ಫಾದರ್ ನ ಗನ್ನನ್ನ ಕದೀತಾಳೆ. ಇನ್ನು ಜೂಲಿಯಾ ಮತ್ತು ಆರ್ಟಿಯೋನ್ ಏಲಿಯನ್ಸ್ ಅನ್ನ ಹೊಡೆದು ಕೊಲ್ಲಬೇಕು ಅಂತ ಪ್ಲಾನ್ ಮಾಡ್ತಾ ತನ್ನ ಗ್ಯಾಂಗ್ ನ ಜೊತೆ ಮಾತಾಡ್ತಾ ಇರ್ತಾರೆ. ಯಾಕಂದ್ರೆ ಆರ್ಟಿಯೋನ್ ಯಾವ ಗ್ಯಾಂಗ್ಸ್ಟರ್ಗೂ ಕೂಡ ಕಡಿಮೆ ಇರೋದಿಲ್ಲ. ಜೂಲಿಯಾ ಆರ್ಟಿಯೋನ್ ಮತ್ತು ಅವನ ಗ್ಯಾಂಗ್ ನ ಮೆಂಬರ್ಸ್ ಅಲ್ಲಿ ತೆಗೆದುಕೊಂಡಂತ ಡಿಸಿಷನ್ ಗೆ ಫಿಕ್ಸ್ ಆಗ್ತಾರೆ ಮತ್ತು ಅವರು ರಾತ್ರಿಗೆಲ್ಲ ಜೂಲಿಯಾಳ ಫ್ರೆಂಡ್ಸ್ ಹತ್ತಿದ್ದಂತ ಬಿಲ್ಡಿಂಗ್ ಅನ್ನ ಸೈಲೆಂಟ್ ಆಗಿ ಸೇರಿಕೊಳ್ತಾರೆ. ಯಾಕಂದ್ರೆ ಆ ಬಿಲ್ಡಿಂಗ್ ನ ಹತ್ತಿರದಲ್ಲೇ ಖರಾಬಾಗಿ ಹೋಗಿದ್ದಂತಹ ಸ್ಪೇಸ್ ಶಿಪ್ ಬಿದ್ದಿರುತ್ತೆ. ಇನ್ನು ಆ ಬಿಲ್ಡಿಂಗ್ ನ ಹತ್ತಿರ ಏಲಿಯನ್ಸ್ ನ ಒಂದು ಡಿವೈಸ್ ಬಿದ್ದಿರೋದು ಕಾಣಿಸುತ್ತೆ. ಇನ್ನು ಜೂಲಿಯಾ ತನ್ನ ಫ್ರೆಂಡ್ ನ ರೂಮ್ ಗೆ ಹೋಗ್ತಾಳೆ. ಅಲ್ಲಿ ಅವಳ ಜೊತೆಗಿದ್ದಂತ ಫೋಟೋಗಳನ್ನ ನೋಡ್ತಾಳೆ. ಅವಳ ನೆನಪಾಗಿ ತುಂಬಾ ಅಳತೊಡಗ್ತಾಳೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ಏಲಿಯನ್ ಬರುತ್ತೆ. ಅದನ್ನು ನೋಡಿದಂತ ಜೂಲಿಯಾ ತುಂಬಾ ಭಯ ಬೀಳತೊಡಗ್ತಾಳೆ ಮತ್ತು ತನ್ನಲ್ಲಿದ್ದಂತ ಗನ್ನನ್ನು ತೆಗೆದುಕೊಂಡು ಆ ಏಲಿಯನ್ ಅನ್ನ ಶೂಟ್ ಮಾಡತೊಡಗ್ತಾಳೆ. ಆದ್ರೆ ಅದೇ ಸಂದರ್ಭದಲ್ಲಿ ಜೂಲಿಯಾ ತನ್ನ ಬ್ಯಾಲೆನ್ಸ್ ಅನ್ನ ಕಳೆದುಕೊಂಡು ಆ ಬಿಲ್ಡಿಂಗ್ ನ ಮೇಲಿನಿಂದ ಕೆಳಕ್ಕೆ ಬೀಳತೊಡಗ್ತಾಳೆ. ಆದ್ರೆ ತಕ್ಷಣ ಅಲ್ಲಿದ್ದಂತ ಏಲಿಯನ್ ಅವಳ ಕೈಯನ್ನು ಇಟ್ಕೊಳ್ಳುತ್ತೆ ಮತ್ತು ಅವಳ ಕೆಳಕ್ಕೆ ಬೀಳೋದ್ರಿಂದ ಅವಳನ್ನ ಬಚಾವ್ ಮಾಡುತ್ತೆ.
ಆದ್ರೆ ಆ ಸಂದರ್ಭದಲ್ಲಿ ಜೂಲಿಯಾಳ ವಾಯ್ಸ್ ಅನ್ನ ಕೇಳಿದಂತಹ ಆರ್ಟಿಯನ್ ಮತ್ತು ಅವನ ಫ್ರೆಂಡ್ಸ್ ಅಲ್ಲಿಗೆ ಓಡಿ ಬರ್ತಾರೆ ಮತ್ತು ಅಲ್ಲಿದ್ದಂತ ಏಲಿಯನ್ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಒಡೆ ತೊಡಗುತ್ತಾರೆ. ಇದರಿಂದಾಗಿ ಕಂಟ್ರೋಲ್ ತಪ್ಪಿ ಹೋದಂತ ಏಲಿಯನ್ ಆ ಬಿಲ್ಡಿಂಗ್ ಮೇಲಿನಿಂದ ಕೆಳಕ್ಕೆ ಬೀಳುತ್ತೆ. ನಂತರ ಆರ್ಟಿಯನ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಕೆಳಕ್ಕಿಳಿದು ಬರ್ತಾರೆ. ಆಗ ಅಲ್ಲವರಿಗೆ ಏಲಿಯನ್ಸ್ ನ ಸೂಟ್ ಒಂದು ಕಾಣಿಸುತ್ತೆ. ಆ ಸೂಟ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಮತ್ತು ಅನ್ಬ್ರೇಕಬಲ್ ಮೆಟಲ್ ನಿಂದ ತಯಾರಿಸಲಾಗಿರುತ್ತೆ. ತೀರ ಗಾಯಗೊಂಡಿದ್ದಂತ ಏಲಿಯನ್ ಬಿಲ್ಡಿಂಗ್ ನಿಂದ ಕೆಳಕ್ಕೆ ಬಿದ್ದ ನಂತರ ಆ ಸೂಟ್ ಅನ್ನು ಬಿಚ್ಚಿ ಹಾಕಿ ಹೊರಟು ಹೋಗಿರುತ್ತೆ. ಇನ್ನು ಆ ಬಿಲ್ಡಿಂಗ್ ನಲ್ಲಿ ಫೈರಿಂಗ್ ಶಬ್ದವನ್ನು ಕೇಳಿದಂತ ಆರ್ಮಿ ಅವರಿದ್ದಂತ ಏರಿಯಾವನ್ನು ಕವರ್ ಮಾಡುತ್ತೆ. ಆದ್ರೆ ಅಷ್ಟರಲ್ಲಿ ಆರ್ಟಿಯನ್ ಮತ್ತು ಅವನ ಫ್ರೆಂಡ್ಸ್ ಆರ್ಮಿಗೆ ಗೊತ್ತಾಗದಂತೆ ಆ ಸೂಟ್ ಅನ್ನು ಎತ್ತಿಕೊಂಡು ಎಸ್ಕೇಪ್ ಆಗ್ತಾರೆ. ಆರ್ಮಿ ಆ ಪ್ಲೇಸ್ ಅನ್ನು ತಲುಪುತ್ತೆ. ಆದ್ರೆ ಅಲ್ಲಿ ಅವರಿಗೆ ಆ ಸೂಟ್ ಸಿಗೋದಿಲ್ಲ, ಬದಲಿಗೆ ಆ ಏಲಿಯನ್ಸ್ ನ ಒಂದು ಡಿವೈಸ್ ಸಿಗುತ್ತೆ. ಅವರು ಆ ಡಿವೈಸ್ ಅನ್ನ ತಮ್ಮ ಲ್ಯಾಬ್ ಗೆ ಎತ್ಕೊಂಡು ಬರ್ತಾರೆ. ಆ ರಾತ್ರಿ ಜೂಲಿಯಾ ತುಂಬಾ ಯೋಚನೆ ಮಾಡ್ತಾಳೆ. ತನ್ನನ್ನು ಸೇವ್ ಮಾಡಿದಂತ ಏಲಿಯನ್ ಸೂಟ್ ಸಿಕ್ಕಿದೆ, ಆದ್ರೆ ಏಲಿಯನ್ ಸಿಕ್ಕಿಲ್ಲ ಅಂದ್ರೆ ಅದು ಅಲ್ಲೆಲ್ಲೋ ಅಡಗಿಕೊಂಡು ಇರಬೇಕು ಅಂತ ಡಿಸೈಡ್ ಆಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವಳು ಆ ಏಲಿಯನ್ ಅನ್ನ ಹುಡುಕೊಳ್ತಾ ಆ ಡ್ಯಾಮೇಜ್ ಆದಂತ ಬಿಲ್ಡಿಂಗ್ ನೋಡಕ್ಕೆ ಹೋಗ್ತಾಳೆ. ಅಲ್ಲಿ ಅವಳು ನೋಡ್ತಾ ಇರಬೇಕಾದ್ರೆ ಅಲ್ಲೊಂದಷ್ಟು ಡೆಡ್ ಬಾಡಿಗಳು ಕಾಣಿಸ್ತವೆ. ಆ ಡೆಡ್ ಬಾಡಿಗಳ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ತೀರಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇರ್ತಾನೆ. ಜೂಲಿಯಾ ಅವನನ್ನ ನೋಡ್ತಾಳೆ ಮತ್ತು ಅವಳಿಗೆ ಗೊತ್ತಾಗುತ್ತೆ ಆತನೇ ಏಲಿಯನ್ ಅಂತ. ಅವಳು ಆ ಏಲಿಯನ್ ಅನ್ನ ತುಂಬಾ ಕಷ್ಟಪಟ್ಟು ತನ್ನ ಕಾರಿಗೆ ಹಾಕೊಳ್ತಾಳೆ ಮತ್ತು ತನ್ನ ಫ್ರೆಂಡ್ನ ಸಹಾಯದಿಂದ ಒಂದು ಹಾಸ್ಪಿಟಲ್ಗೆ ಅವನನ್ನ ಕರೆದುಕೊಂಡು ಹೋಗ್ತಾಳೆ. ಇನ್ನು ಆ ಏಲಿಯನ್ ಸೇಮ್ ಟು ಸೇಮ್ ಮನುಷ್ಯರ ತರನೇ ಕಾಣಿಸ್ತಾ ಇರುತ್ತೆ. ಇದರಿಂದಾಗಿ ಯಾರಿಗೂ ಕೂಡ ಆತ ಏಲಿಯನ್ ಅನ್ನೋ ಡೌಟ್ ಬರೋದಿಲ್ಲ. ಏಲಿಯನ್ ನಲ್ಲಿ ತುಂಬಾ ಬ್ಲಡ್ ಲಾಸ್ ಆಗಿದ್ದರಿಂದ ಜೂಲಿಯಾ ತನ್ನ ಬ್ಲಡ್ ಅನ್ನ ಏಲಿಯನ್ ಗೆ ನೀಡ್ತಾಳೆ. ಇನ್ನು ಜೂಲಿಯಾ ಏಲಿಯನ್ ಬಾಡಿಯನ್ನ ಚೆಕ್ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಏಲಿಯನ್ ಅವಳ ಕೈಯನ್ನ ಹಿಡಿದುಕೊಳ್ಳುತ್ತೆ ಮತ್ತು ತನ್ನಲ್ಲಿರುವಂತಹ ಒಂದು ಸ್ವಲ್ಪ ಎನರ್ಜಿಯನ್ನ ಅವಳಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅಂಡ್ ಆ ಎನರ್ಜಿ ಜೂಲಿಯಾಳ ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಆಗಿ ಫಿಕ್ಸ್ ಆಗುತ್ತೆ. ಅದಾದ ನಂತರ ಜೂಲಿಯಾ ಮನೆಗೆ ಬರ್ತಾಳೆ ಮತ್ತು ಅವಳು ಸ್ನಾನ ಮಾಡ್ತಾ ಇರಬೇಕಾದ್ರೆ ಅವಳ ಕೈಯಲ್ಲಿದ್ದಂತ ಬ್ರೇಸ್ಲೆಟ್ ನ ಪವರ್ ಏನು ಅನ್ನೋದು ತಿಳಿಯುತ್ತೆ. ಯಾಕಂದ್ರೆ ಆ ಬ್ರೇಸ್ಲೆಟ್ ನೀರಿನ ಹರಿವನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಮತ್ತೊಂದು ಕಡೆ ಸೈನ್ಸ್ ಲ್ಯಾಬ್ ನಲ್ಲಿ ಆ ಡಿವೈಸ್ ಬಗ್ಗೆ ರಿಸರ್ಚ್ ನಡೀತಾ ಇರುತ್ತೆ. ಆದ್ರೆ ಅಲ್ಲಿದ್ದಂತ ಸೈಂಟಿಸ್ಟ್ಗಳಿಗೆ ಅದರ ಬಗ್ಗೆ ಏನು ಕೂಡ ಅರ್ಥವಾಗೋದಿಲ್ಲ. ಇನ್ನು ಆ ಸಂದರ್ಭದಲ್ಲಿ ಕರ್ನಲ್ ನೀರು ಕುಡಿಯೋದಕ್ಕೆ ಅಂತ ಹೋಗ್ತಾನೆ ಮತ್ತು ಆ ನೀರಿನಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ಅನ್ನ ಗಮನಿಸ್ತಾನೆ. ಆ ನೆಕ್ಸ್ಟ್ ಡೇ ಒಬ್ಬ ಸೈಂಟಿಸ್ಟ್ ಸಿಟಿಯಲ್ಲಿ ಒಂದು ಕೆರೆಯನ್ನು ಅಬ್ಸರ್ವ್ ಮಾಡ್ತಾನೆ. ಆ ಕೆರೆ ಎಲ್ಲವೂ ಕೂಡ ಒಂದೇ ದಿನದಲ್ಲಿ ಬತ್ತಿ ಹೋಗಿರುತ್ತೆ. ಇದರಿಂದಾಗಿ ಆ ಸಿಟಿಯಲ್ಲಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ನೀರು ಹೇಗೆ ಮನುಷ್ಯನ ಸೆಲ್ಗಳನ್ನ ರೀಜನರೇಟ್ ಮಾಡೋದಕ್ಕೆ ಸಹಾಯ ಮಾಡ್ತಾವೋ ಹಾಗೇನೆ ಆ ಏಲಿಯನ್ಸ್ ಆ ಸ್ಪೇಸ್ಶಿಪ್ ಅನ್ನ ರೆಡಿ ಮಾಡೋದಕ್ಕೋಸ್ಕರ ಪೂರಾ ಸಿಟಿಯಲ್ಲಿ ಇರುವಂತ ನೀರನ್ನ ಯೂಸ್ ಮಾಡ್ತಿದ್ದಾವೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾರೆ. ಇದರಿಂದಾಗಿ ಮುಂದೆ ಈ ಸಿಟಿಯಲ್ಲಿ ಇರುವಂತ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಅಂತ ಚರ್ಚಿಸತೊಡಗ್ತಾರೆ. ಮತ್ತೊಂದ್ ಕಡೆ ಜೂಲಿಯಾ ಆ ಏಲಿಯನ್ ಸರಿ ಹೋದ ನಂತರ ತನ್ನ ಗ್ಯಾರೇಜ್ ಗೆ ಕರ್ಕೊಂಡು ಬರ್ತಾಳೆ. ಏಲಿಯನ್ ನೋಡೋದಕ್ಕೆ ಸೇಮ್ ಟು ಸೇಮ್ ಸಿನಿಮಾ ಇರೋ ತರ ಕಾಣಿಸ್ತಾ ಇರ್ತಾನೆ ಮತ್ತು ಏಲಿಯನ್ ತುಂಬಾ ಬೇಗ ಮನುಷ್ಯರ ಭಾಷೆಯನ್ನ ಡಿಕೋಡ್ ಮಾಡಿ ಕಲ್ತುಕೊಳ್ತಾನೆ. ಮತ್ತು ಆ ಏಲಿಯನ್ ಜೂಲಿಯಾ ಕೇಳುತ್ತೆ, ನನ್ನ ಹೆಸರು ಹೆಕಾನ್ ಅಂತ, ಮತ್ತು ನಾನು ಇಲ್ಲಿಂದ ಹೊರಟು ಹೋಗ್ಬೇಕಂದ್ರೆ ನನಗೆ ನನ್ನ ಡಿವೈಸ್ ಬೇಕು. ಒಂದ್ ವೇಳೆ ನನ್ನ ಡಿವೈಸ್ ಸಿಗದೆ ಹೋದ್ರೆ ನಾನು ಯಾವತ್ತೂ ಕೂಡ ನನ್ನ ಪ್ಲಾನೆಟ್ ಗೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳತೊಡಗ್ತಾನೆ. ಹೆಕಾನ್ ಅದೇ ಡಿವೈಸ್ ನ ಬಗ್ಗೆ ಮಾತಾಡ್ತಾ ಇರ್ತಾನೆ. ಅಂಡ್ ಅದೀಗ ಸೈನ್ಸ್ ಲ್ಯಾಬ್ ನಲ್ಲಿ ಇರುತ್ತೆ. ಆದ್ರೆ ಜೂಲಿಯಾ ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಮತ್ತು ಅವನನ್ನ ತನ್ನ ಮನೆಯಿಂದ ಹೊರಕೆ ಹಾಕ್ತಾಳೆ. ಇನ್ನು ಹೆಕಾನ್ ಆ ಸಿಟಿಯ ರಸ್ತೆಗಳಲ್ಲಿ ನಡೀತಾ ಹೋಗ್ಬೇಕಾದ್ರೆ ಅವನ ವಿಚಿತ್ರ ನಡವಳಿಕೆಯನ್ನ ಗಮನಿಸಿದಂತ ಪೊಲೀಸರು ಅವನು ಡ್ರಗ್ ಅಡಿಕ್ಟ್ ಇರಬಹುದು ಅಂತ ಅವನನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಜೂಲಿಯಲ್ಲಿಂದ ಕೂಡ ಪೊಲೀಸರಿಗೆ ಏನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇದರಿಂದಾಗಿ ಅವರು ಹೆಕಾನ್ ಅನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾರೆ. ಮತ್ತೊಂದ್ ಕಡೆ ಆರ್ಟಿಯನ್ ಮತ್ತು ಅವನ ಸ್ನೇಹಿತರು ಅಲ್ಲಿದ್ದಂತ ಮೆಟಲ್ ಸೂಟ್ ಅನ್ನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಮೆಟಲ್ ಸೂಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಇವರ ಕಟ್ಟರ್ ನಿಂದ ಆ ಸೂಟ್ ಒಂದಿಂಚು ಕೂಡ ಕಟ್ ಆಗೋದಿಲ್ಲ. ಈ ಸಂದರ್ಭದಲ್ಲಿ ತಮಾಷೆ ಮಾಡ್ತಾ ಆರ್ಟಿಯನ್ ನ ಫ್ರೆಂಡ್ ಆ ಏಲಿಯನ್ ಸೂಟ್ ನೊಳಕ್ಕೆ ಕೈ ಹಾಕ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಆ ಮೆಟಲ್ ಸೂಟ್ ಆಕ್ಟಿವೇಟ್ ಆಗುತ್ತೆ ಮತ್ತು ಆ ಸೂಟ್ ಅವನ ಬಾಡಿಯನ್ನ ಕವರ್ ಮಾಡತೊಡಗುತ್ತೆ.